ಇವತ್ತು ನಾವು ಒಂದಷ್ಟು ಹೊಸ ರೀತಿಯ ಕಾಯಿಲೆಗಳ ಬಗ್ಗೆ ಮಾತಾಡಲಿಕ್ಕೆ ಹೊರಡೋಣ. ಅದರಲ್ಲೂ ಕೆಲವು ಸಾಮಾನ್ಯವಾದಂತಹ ಪಶುಗಳಲ್ಲಿರುವಂತಹ ಒಂದು ಕಾಯಿಲೆಗಳು, ಅದರಲ್ಲೂ ಈ ಜಾನುವಾರುಗಳ ಕಣ್ಣಿನ ಕ್ಯಾನ್ಸರ್ ಅಥವಾ ಐ ಕ್ಯಾನ್ಸರ್ ಅಥವಾ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಎಂಬ ಬಗ್ಗೆ ಒಂದಷ್ಟು ವಿಚಾರವನ್ನು ಮಾತಾಡಬೇಕು. ಕ್ಯಾನ್ಸರ್ನ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೀವಿ. ದನಗಳಿಗೆ ಬರುವ ಕೊಂಬಿನ ಕ್ಯಾನ್ಸರ್ ಬಗ್ಗೆ ನಾನೊಂದು ಲೇಖನ ಬರೆದಾಗ ದನಗಳಿಗೂ ಕ್ಯಾನ್ಸರ್ ಬರುತ್ತೆ ಅಂತೇಳಿ ಸಾಮಾನ್ಯ ಜನ ಅಲ್ಲಿ ಹೇಳ್ತಾರೆ. ಆದರೆ ಅನೇಕ ಜನಕ್ಕೆ ಪಶುಗಳಲ್ಲೂ ಸಹಿತ ಸಾಕಷ್ಟು ವಿಭಾಗದ ಕ್ಯಾನ್ಸರ್ ಬರುತ್ತೆ ಹೇಳೋದು ಗೊತ್ತೇ ಇರಲ್ಲ. ನಿಜ, ಕ್ಯಾನ್ಸರ್ ಪೀಡೆ ಯಾವ ಪ್ರಾಣಿಗಳನ್ನೂ ಬಿಟ್ಟಿಲ್ಲ. ಕಣ್ಣನ್ನು ಸಹಿತ ಆವರಿಸಿ ಕಣ್ಣು ಕುರುಡಾಗಿಸಿ ಕೊನೆಗೆ ದನದ ಜೀವದ ಬಲಿಯನ್ನು ತೆಗೆದುಕೊಳ್ಳುತ್ತದೆ ಎಂಬುದನ್ನು ನಾವು ನಂಬಲೇಬೇಕಾಗತ್ತೆ. ಈ ಕಣ್ಣಿನ ಕ್ಯಾನ್ಸರ್ ಹೇಗೆ ಅಂತಂದರೆ ಈ ರೀತಿ ಅದು ಕಂಡುಬರುತ್ತೆ. ಒಂದು ಕಣ್ಣಿನ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಕಣ್ಣನ್ನು ಒತ್ತಿ ಕಣ್ಣಿಗೆ ಗಾಯವನ್ನು ಉಂಟು ಮಾಡಿಬಿಟ್ಟು ಕೊನೆಗೆ ಕಣ್ಣನ್ನೇ ತೆಗೆಯುವ ಹಾಗೆ ಮಾಡುತ್ತದೆ. ಈ ಏನಿದು ಕಣ್ಣಿನ ಕ್ಯಾನ್ಸರ್ ಅಂತಂದರೆ ಇದನ್ನು ಮೂರನೆಯ ಕಣ್ಣು ರೆಪ್ಪೆಯ ಕ್ಯಾನ್ಸರ್ ಅಥವಾ ಥರ್ಡ್ ಐಲೈಟ್ ಕ್ಯಾನ್ಸರ್ ಅಂತ ಸಹಿತ ಕರೀತಾರೆ. ಕಣ್ಣಿನ ರೆಪ್ಪೆಯ ಅಡಿ ಇರುವ ಮೆತ್ತನೆಯ ಜೀವಕೋಶಗಳಿಗೆ ಅಮರಿಕೊಂಡು ಬಾಧಿಸುವ ಈ ಕಾಯಿಲೆ ಕ್ರಮೇಣ ಬೆಳವಣಿಗೆಯ ಮೇಲೆ ಹಿಡಿತವಿಲ್ಲದ ಜೀವಕೋಶಗಳ ಸಮೂಹವಾಗಿ ಅರ್ಬುದ ಅಥವಾ ಕ್ಯಾನ್ಸರ್ ಆಗಿ ಪರಿವರ್ತನೆಯನ್ನು ಇದು ಆಗುತ್ತೆ. ಆರಂಭಿಕ ಹಂತದಲ್ಲಿ ಕಣ್ಣಿನಲ್ಲಿ ಸ್ವಲ್ಪ ನೀರು ಹರಿಯಲು ಪ್ರಾರಂಭವಾಗಿ ಕ್ರಮೇಣ ಕಣ್ಣು ಕೆಂಪಗಾಗಬಹುದು. ಜಾನುವಾರುಗಳ ಕಣ್ಣನ್ನು ಕಾಡುವ ಅತ್ಯಂತ ಸಾಮಾನ್ಯ ಸಮಸ್ಯೆಗಳಲ್ಲಿ ಇದು ಸಹಿತ ಒಂದು. ಕಣ್ಣನ್ನು ನೇರವಾಗಿ ಬಾಧಿಸದಿದ್ದರೂ ಸಹ ಕಣ್ಣಿನ ಅಂಚಿನಲ್ಲಿರುವ ಅಂಗಾಂಶಗಳನ್ನು ಆಳದಿಂದ ಆವರಿಸಿಕೊಂಡು ಕಣ್ಣಿಗೆ ಕುತ್ತು ತರುವ ಮಹಾಮಾರಿ ಈ ಕಣ್ಣಿನ ಕ್ಯಾನ್ಸರ್. ಹಾಗಿದ್ದರೆ ಕಾರಣ ಏನು ಈ ರೀತಿ ನೋಡಿ, ಒಂದು ಸೈಡಿಗೆ ಒಂದು ಕಡೆ ಹೇಗೆ ಇದು ಬೆಳ್ಕೊಂಡಿದೆ ಈ ಅಂಶ ಅಂತಂದರೆ, ಈ ಕಾಯಿಲೆಗೆ ಅನೇಕ ಕಾರಣಗಳು ಇದ್ದಾವೆ. ಆದರೆ ಕಣ್ಣಿನ ಬಿಳಿ ಭಾಗದ ಅಂಗಾಂಶಕ್ಕೆ ಇದು ಮೊದಲು ಒಕ್ಕರಿಸಿಕೊಳ್ಳುತ್ತದೆ. ಅಂದರೆ ಬಿಳಿ ಭಾಗದ ಅಂಗಾಂಶ ಏನಿದೆ ಅದಕ್ಕೆ ಅಮರಿಕೊಳ್ಳುತ್ತದೆ. ಇದಾದ ಮೇಲೆ ನಿರಂತರವಾಗಿ ಬಿಸಿಲಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಈ ಖಿಲಾರ್, ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ಎತ್ತುಗಳಲ್ಲಿ ಇದು ಬಹಳ ಸಾಮಾನ್ಯ. ಬಿಸಿಲಿನಲ್ಲಿರ್ತವೆ, ಪದೇ ಪದೇ ನೊಣದ ಬಾಧೆ ಆಗುತ್ತೆ, ಇವೆಲ್ಲ ಬಹಳ ಸಾಮಾನ್ಯ. ಇತರ ದನಕರುಗಳಲ್ಲಿಯೂ ಸಹಿತ ಎಮ್ಮೆಗಳಲ್ಲಿಯೂ ಇದು ಬರಬಾರದೆಂದೇನೂ ಇಲ್ಲ. ನಿಖರವಾದ ಕಾರಣ ಇರದಿದ್ದರೂ ಸಹಿತ 7 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾದ ಜಾನುವಾರುಗಳಲ್ಲಿ ಇದು ಕಂಡುಬರುವುದು ಬಹಳ ಸಾಮಾನ್ಯ. ಈ ರೀತಿ ಇಡೀ ಕಣ್ಣನ್ನು ಆವರಿಸಿಕೊಂಡು ಬಿಡುವ ಒಂದು ಕಾಯಿಲೆ ಈ ಕಣ್ಣಿನ ಕ್ಯಾನ್ಸರ್. ಇದು ಬರುವುದು ಹೇಗೆ ಅಂತಂದರೆ, ಕೆಲವೊಮ್ಮೆ ಅನುವಂಶೀಯತೆ, ಈಗ ಒಂದು ಆಕಳಿಗೆ ಇತ್ತು ಅಂತಂದರೆ ಅದರ ಎಲ್ಲ ಸೂಲುಗಳ ಸಹಿತ ಅದರ ಕರುಗಳಲ್ಲಿ ಇವದು ಬಾಧಿಸಬಹುದು. ಮತ್ತು ಪೋಷಣೆಯ ಸ್ವಲ್ಪ ತೊಂದರೆಯಿಂದನೂ ಆಗಬಹುದು. ಕಣ್ಣು ರೆಪ್ಪೆಯ ವರ್ಣದ್ರವ್ಯ ಮತ್ತು ವೈರಾಣುಗಳ ತೊಂದರೆ ಸಹ ಈ ರೋಗದಲ್ಲಿ ಗುರುತರ ಪಾತ್ರಗಳನ್ನು ಇದರಲ್ಲಿ ವಹಿಸುತ್ತೆ. ಈ ಬಲಭಾಗದಲ್ಲಿ ಇಲ್ಲಿರುವಂತಹ ಒಂದು ಎತ್ತಿನ ಮುಖ, ಇದು ಅಮೃತ್ ಮಹಲ್ ಅಥವಾ ಹಳ್ಳಿಕಾರ್ ಎತ್ತಿನ ಮುಖ, ಹೇಗೆ ಕಣ್ಣಿನ ಕ್ಯಾನ್ಸರ್ ಹೇಗೆ ಇಡೀ ಕಣ್ಣನ್ನು ಆವರಿಸಿದೆ ಎಂಬುದನ್ನು ಇದರಲ್ಲಿ ಸಾಮಾನ್ಯವಾಗಿ ನೀವು ಗಮನಿಸಬಹುದು. ಕಣ್ಣಿನ ಕ್ಯಾನ್ಸರ್ ಸಂಪೂರ್ಣ ಕಣ್ಣನ್ನು ಬಾಧಿಸಿ ಈ ರೀತಿ ಸದಾ ಕಣ್ಣಲ್ಲಿ ನೀರನ್ನು ತರುವ ಒಂದು ಪ್ರಕ್ರಿಯೆಯನ್ನು ಇದು ಹೊಂದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅನೇಕ ಜನ ಸಹ ಇದನ್ನು ನೋಡಿರಬಹುದು. ಇನ್ನು ಎಮ್ಮೆಗಳಲ್ಲಿ ಕಣ್ಣಿನ ಕ್ಯಾನ್ಸರ್ ಬರುತ್ತೆ ಅಂತಂದರೆ ಖಂಡಿತ ಕಣ್ಣಿನ ಕ್ಯಾನ್ಸರ್ ಬರುತ್ತೆ. ಎಡಭಾಗದ ಮತ್ತು ಬಲಭಾಗದ ಎರಡೂ ಚಿತ್ರದಲ್ಲಿ ಸಹಿತ ಇಲ್ಲಿ ಒಂದು ಎಮ್ಮೆಯಲ್ಲಿ ನಾವು ನೋಡಿದಂತಹ ಕಣ್ಣಿನ ಕ್ಯಾನ್ಸರ್ ಬಾಧೆಗಳನ್ನು ಇಲ್ಲಿ ಗಮನಿಸಬಹುದು. ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಸಹಿತ ಇದನ್ನು ಕರೀತಾರೆ. ಇದರಲ್ಲಿ ಇವುಗಳಲ್ಲಿ ಸಹಿತ ಬಹಳ ಸಾಮಾನ್ಯವಾಗಿ ಇರುವ ಒಂದು ಕಾಯಿಲೆ ಈ ಕಣ್ಣಿನ ಕ್ಯಾನ್ಸರ್. ಮಧ್ಯದ ಮತ್ತು ಪಾರ್ಶ್ವದ ಕಣ್ಣಿನ ಪ್ರದೇಶಗಳಲ್ಲಿ ಅಥವಾ ಕಾರ್ನಿಯೋಸ್ಕ್ಲೆರಲ್ ಜಂಕ್ಷನ್ ಅಂತ ಹೇಳ್ತೀವಿ ಇದನ್ನು, ಕಣ್ಣಿನ ಮತ್ತು ಮಧ್ಯದಲ್ಲಿರುವಂತಹ ಹೆಚ್ಚಾಗಿ ಈ ಕಾಯಿಲೆ ಕಂಡುಬಂದರೂ ಸಹ ಕೆಲವೊಮ್ಮೆ ಕಣ್ಣು ರೆಪ್ಪೆಗಳು ಮತ್ತು ಕಣ್ಣು ಪೊರೆಗಳು ಸಹಿತ ಬಾಧೆ ಆಗಬಹುದು. ಇಲ್ಲಿ ನೋಡಿ, ಕಣ್ಣು ರೆಪ್ಪೆಗಳು ಸಹಿತ ಬಾಧೆ ಆಗಿದೆ. ಈ ಕ್ಯಾನ್ಸರ್ ಗುಡ್ಡೆ ತುಂಬ ಜಾಸ್ತಿ ಬೆಳೆದುಬಿಟ್ಟು ಕಣ್ಣನ್ನು ಒಂದು ಬರಿಗೆ ದೂಡಿಬಿಟ್ಟಿದೆ.
ಇಂದ ಇಷ್ಟು ನಿರ್ಲಕ್ಷ್ಯವನ್ನು ನಮ್ಮ ರೈತರು ಮಾಡುವುದು ಅತ್ಯಂತ ವಿಷಾದನೀಯ ಸಹಿತ ಹೌದು. ಇನ್ನು ಈ ಲಕ್ಷಣಗಳು ಏನೇನು ಅಂತಂದರೆ, ಮೊದಲಿಗೆ ಕಣ್ಣಿನ ಅಂಚಿನಾಂಗಾಂಶದಲ್ಲಿ ಬಿಳಿಯ ವೃತ್ತಾಕಾರದ ಚಿಕ್ಕ ಗಾತ್ರದ ಗಾಯದಂತಹ ಕುರುಹು ಇದರಲ್ಲಿ ಕಾಣಿಸಿಕೊಳ್ಳುತ್ತದೆ. ಕ್ರಮೇಣ ಇದು ಗಡ್ಡೆಯಂತೆ ಬೆಳೆಯುತ್ತಾ ಇದು ಬರುತ್ತದೆ. ಮೊದಲಿಗೆ ಸಣ್ಣದೊಂದು ಡಾಟಾಗಿ ಕಾಣಿಸಬಹುದು, ಆಗ ನಾವು ಚಿಕಿತ್ಸೆಯನ್ನು ಮಾಡಿದರೆ ಅತ್ಯುತ್ತಮವಾಗಿ ಇದಕ್ಕೆ ಒಂದು ಪರಿಹಾರ ಸೊರಿಯುತ್ತದೆ. ಆದರೆ ಜಾಸ್ತಿ ಆದಮೇಲೆ ಯಾವುದೇ ಕಾರಣಕ್ಕೂ ಪರಿಹಾರ ಸಿಗಲ್ಲ. ಜಾನುವಾರು ಕಣ್ಣನ್ನು ಗೋಡೆ, ಮರ, ಗಿಡದಂತಹ ವಸ್ತುಗಳಿಗೆ ಉಜ್ಜುವುದರಿಂದ ಗಾಯವಾಗಿ ರಕ್ತ ಬರಲು ಆರಂಭಿಸುತ್ತದೆ. ಕ್ರಮೇಣ ದುರ್ಮಾಂಸ ಬೆಳೆದು ಅದರಿಂದ ಹಳದಿ ಮಿಶ್ರಿತ ಕಂದು ಬಣ್ಣದ ಕೀವು ಬರಲು ಆರಂಭಿಸುತ್ತದೆ. ಇದರಲ್ಲಿ ಆ ರೀತಿ ಬರುತ್ತೆ, ಪ್ರಾರಂಭಿಕವಾಗಿ ಏನೂ ಇರಲ್ಲ. ಈ ರೀತಿ ಒಂದು ಡಾಟ್ಸ್ ಒಂದು ಭಾಗದಲ್ಲಿ ಮಾತ್ರ ಸ್ವಲ್ಪ ಇರಬಹುದು, ಅಥವಾ ಮೇಲ್ಭಾಗದಲ್ಲಿ ಈ ಕಣ್ಣಿನ ಮೇಲ್ಭಾಗದಲ್ಲಿ ತುಂಬ ಕೆಂಪಾಗಿ ಕಾಣಿಸಬಹುದು. ಆದರೆ ನಂತರ ಏನಾಗುತ್ತೆ ಅಂದರೆ, ಈ ರೀತಿ ಎಲ್ಲ ಕಣ್ಣಿನ ಎಲ್ಲ ಭಾಗವನ್ನು ಇವು ಸೇರಿಸಿಕೊಂಡು ಈ ಇಡೀ ಕಣ್ಣನ್ನು ಇವು ಬಾಧಿಸುವ ಒಂದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಕಣ್ಣಿನ ಕ್ಯಾನ್ಸರ್ ಹೀಗೆ ಪ್ರಾರಂಭಿಕವಾಗಿ ಸ್ವಲ್ಪ ಈ ರೀತಿಯ ಜೀವಕೋಶಗಳು ಕಂಡು ಬರಬಹುದು, ನಂತರ ಕ್ರಮೇಣ ಏನಾಗುತ್ತೆ, ಈ ರೀತಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೆಳೀತಾ ಬಂದು ಇಡೀ ಕಣ್ಣನ್ನು ಅವು ಆವರಿಸುವ ಒಂದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇಲ್ಲಿ ವಿವಿಧ ರೀತಿಯ ಕೆಲವೊಮ್ಮೆ ಕಣ್ಣು ಬೆಳಗಾಗಬಹುದು, ಅಥವಾ ಕಣ್ಣಿನ ಒಂದು ರೆಪ್ಪೆ ಇದು ಗಟ್ಟಿಯಾಗಿಬಿಟ್ಟು ಸದಾ ಕಣ್ಣಲ್ಲಿ ನೀರು ಸೋರುವ ಒಂದು ಸಾಧ್ಯತೆ ಇಲ್ಲಿ ಜಾಸ್ತಿ ಇದೆ. ಇದನ್ನು ಸಹಿತ ನಾವು ಗಮನಿಸಿಕೊಳ್ಳಬೇಕು. ಹಾಗಿದ್ದರೆ ಮೇಲ್ನೋಟಕ್ಕೆ ಚಿಕ್ಕದಾಗಿ ಕಂಡರೂ ಸಹಿತ ಕಣ್ಣಿನ ಬುಡದಲ್ಲಿ ದೊಡ್ಡದಾದ ಒಂದು ಗಡ್ಡೆ ಇರುತ್ತೆ. ಮೇಲ್ನೋಟಕ್ಕೆ ಹಿಂಗೆ ಚಿಕ್ಕದೇ ಇರುತ್ತೆ, ಆದರೆ ನಾವು ತೆಗೀಲಿಕ್ಕೆ ಹೋದರೆ ಸುಮಾರು 100 ರಿಂದ 150 ಗ್ರಾಂನಷ್ಟು ದೊಡ್ಡ ಒಂದು ಗಡ್ಡೆಯೇ ಬೆಳೆದಿರುತ್ತದೆ. ಕೆಲವೊಮ್ಮೆ ನಿರಂತರವಾದ ಒಸರುವ ವಾಸನಾಯುಕ್ತ ಸ್ರಾವಕ್ಕೆ ನೊಣಗಳು ಆಕರ್ಷಿತವಾಗಿ ಇದರ ಮೇಲೆ ಮೊಟ್ಟೆಯನ್ನಿಟ್ಟಾಗ ಅವು ಬೆಳೆದು ಹುಳಗಳಾಗುವ ಒಂದು ಸಾಧ್ಯತೆ ಇದೆ. ಹೀಗೆ ಪ್ರಾರಂಭಿಕ ಹಂತದಲ್ಲಿ ತುಂಬ ಕಣ್ಣಿಂದ ನೀರು ಸೋರುತ್ತದೆ. ಕಣ್ಣು ರೆಪ್ಪೆಯಾಡಿಸುವಾಗ ಒಳಗಿರುವ ಗಡ್ಡೆ ಅದಕ್ಕೆ ಅಡರುವುದರಿಂದ ಕಣ್ಣು ಕೆಂಪಗಾಗುತ್ತದೆ. ನಿರಂತರವಾಗಿ ಈ ಬಾಧೆಯಿಂದ ಜಾನುವಾರು ಮೇವು ತಿನ್ನುವುದನ್ನು ಬಹಳ ಕಡಿಮೆ ಮಾಡುತ್ತದೆ. ಗರ್ಭಧರಿಸಿದ ಜಾನುವಾರಿನಲ್ಲಿ ಕೆಲವೊಮ್ಮೆ ಗರ್ಭಪಾತವಾಗುವ ಸಾಧ್ಯತೆಯೂ ಸಹಿತ ಇದೆ. ಪತ್ತೆ ಹಚ್ಚುವಿಕೆ ಬಹುತೇಕ ಜಾನುವಾರುಗಳಲ್ಲಿ ಈ ಕಾಯಿಲೆ ಪತ್ತೆಯಾಗುವುದು ಬಹಳ ತಡವಾಗಿಯೇ. ಒಂದೇ ಕಣ್ಣಿನಲ್ಲಿ ನಿರಂತರವಾಗಿ ನೀರು ಸೋರುತ್ತಿದ್ದು ಕಣ್ಣು ಬೆಳ್ಳಗಾಗುತ್ತಾ ಬಂದರೆ ಇದನ್ನು ಕಣ್ಣಿನ ಕ್ಯಾನ್ಸರಿನ ಪ್ರಾರಂಭಿಕ ಹಂತ ಅಂತ ಕರಿಬೋದು. ಈ ರೀತಿ ಒಂದು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ, ನಂತರ ತುಂಬ ಜಾಸ್ತಿಯಾಗಿ ಹೋಗುವ ಸಾಧ್ಯತೆ ಇದೆ. ಪ್ರಾರಂಭಿಕ ಹಂತದಲ್ಲಿ ಪತ್ತೆಯಾದರೆ ಚಿಕಿತ್ಸೆಯನ್ನು ನಾವು ಮಾಡಬಹುದು. ಆದರೆ ಕಣ್ಣಿಂದ ನೀರು ಸೋರುವಾಗ ಇಟ್ಟುಗಳಿಗೆ ಹೀಟ್ ಆಗಿದೆ ಅಥವಾ ಗರ್ಮಿಯಾಗಿದೆ ಎಂದು ಸ್ಥಳೀಯ ರೈತರು ಏನು ಮಾಡ್ತಾರೆ, ನಾಟಿ ವೈದ್ಯರ ಹತ್ರ ಮಾಡ್ತಾ ಕೊನೆಯ ಗಳಿಗೆಯಲ್ಲಿ ತಜ್ಞ ಪಶುವೈದ್ಯರನ್ನು ಸಂಪರ್ಕಿಸುವುದು ಬಹಳ ಸಾಮಾನ್ಯವಾಗಿ ಎಲ್ಲ ಬೆಳೆದಾದ ಮೇಲೆ ಇದು ಬಹಳ ಸಾಮಾನ್ಯ. ಕಾರಣ ಕಣ್ಣಿನಲ್ಲಿ ಪ್ರಾರಂಭಿಕವಾಗಿ ಸ್ವಲ್ಪ ಈ ಸಮಸ್ಯೆ ಪ್ರಾರಂಭವಾದ ಕೂಡಲೇ ಇದನ್ನು ಚಿಕಿತ್ಸೆಯನ್ನು ಮಾಡಿಸ್ಬೇಕಾಗತ್ತೆ. ಚಿಕಿತ್ಸೆ ಅಂತಂದರೆ ಸತತವಾಗಿ ಕಣ್ಣಿನಿಂದ ನೀರು ಸೋರುತ್ತಿದ್ದು ಕಣ್ಣು ಬೆಳಗಾಗುತ್ತಾ ಬಂದರೆ ಅದನ್ನು ಕೂಡಲೇ ಅಲಕ್ಷ್ಯ ಮಾಡದೆ ತಜ್ಞ ಪಶುವೈದ್ಯರಿಂದ ಚಿಕಿತ್ಸೆಗೆ ಒಳಪಡಿಸಬೇಕು. ಪ್ರಾರಂಭಿಕ ಹಂತದಲ್ಲಿ ಇದಕ್ಕೆ ಒಂದಿಷ್ಟು ರೋಗ ಲಕ್ಷಣಗಳಿಗಾಗಿ ಚಿಕಿತ್ಸೆಯನ್ನು ನಡೆಸಬಹುದು. ಆದರೆ ಅದು ಗುಣವಾಗದೇ ಹೋದಾಗ ಅದನ್ನು ಕ್ಯಾನ್ಸರ್ ಅಂತ ಪರಿಗಣಿಸಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲೇಬೇಕಾಗತ್ತೆ. ಈ ರೀತಿ ಈ ಹಸುಗಳಲ್ಲಿ ಅಥವಾ ಈ ಬಾಧಿತ ಪ್ರಾಣಿಗಳಲ್ಲಿ ರಕ್ತ ಬರಬಹುದು, ಕೆಲವೊಮ್ಮೆ ಹುಳುಗಳ ಸಹಿತ ಆಗಿಬಿಟ್ಟು ಸಾಕಷ್ಟು ತೊಂದರೆಯನ್ನು ನಾವು ಕೊಡಬಹುದು. ಈ ರೀತಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ನಂತರ ಆಗುವ ಒಂದು ಸಾಧ್ಯತೆ ಇದೆ. ಹೀಗೆ ಕಣ್ಣು ಬೆಳ್ಳಗಾಗಿ ಕಣ್ಣುಗುಡ್ಡೆಯ ಒಂದು ಭಾಗದಲ್ಲಿ ಈ ಕ್ಯಾನ್ಸರ್ ಬೆಳೆದುಕೊಂಡು ಬರಬಹುದು. ಅರ್ಬುದವಾಗಿ ಬೆಳೆದ ಮೇಲೆಗಿದ್ದಕ್ಕೆ ಚಿಕಿತ್ಸೆ ಇಲ್ಲ, ಯಾವುದೇ ಕಾರಣಕ್ಕೆ ಶಸ್ತ್ರಚಿಕಿತ್ಸೆ ನಡೆಸಿ ಬಾಧಿತ ಭಾಗವನ್ನು ತೆಗೆದುಹಾಕಬೇಕಾಗತ್ತೆ. ಇಡೀ ಕಣ್ಣುಗುಡ್ಡೆಗಳೆಲ್ಲ ವ್ಯಾಪಿಸಿದರೆ
ಇಡೀ ಕಣ್ಣನ್ನು ತಜ್ಞ ಪಶುವೈದ್ಯರು ಸೂಕ್ತ ವಿಧಾನದಲ್ಲಿ ನಡೆಸುತ್ತಾರೆ. ಆದರೆ ಮರುಕಳಿಸುವ ಸಾಧ್ಯತೆಯು ಜಾಸ್ತಿ ಇರುತ್ತೆ. ಇದರ ಸಕ್ಸಸ್ ರೇಟ್ ಎಷ್ಟು ಅಂತಂದರೆ ಶೇಕಡ 50%. ಆದರೆ ಜಾನುವಾರಿನ ಜೀವವನ್ನು ನಾವು ಮುಂದಕ್ಕೆ ಹಾಕ್ಬೋದು, ಅದು ಉಳಿಯುವ ಸಾಧ್ಯತೆಯನ್ನು ಜಾಸ್ತಿ ಮಾಡಬಹುದು. ಹೀಗೆ ಕಣ್ಣಿನ ಕ್ಯಾನ್ಸರಿನ ಶಸ್ತ್ರಚಿಕಿತ್ಸೆಯ ಮೊದಲು ಅದಕ್ಕೆ ಕಣ್ಣಿನ ಬುಡಕ್ಕೆ ಅರಿವಳಿಕೆ ಚುಚ್ಚುಮದ್ದನ್ನು ಕೊಟ್ಟುಕೊಳ್ತಾರೆ. ನಂತರ ಅದನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅದಕ್ಕೆ ಸಾಕಷ್ಟು ಉತ್ತಮ ರೀತಿಯಿಂದ ಚಿಕಿತ್ಸೆಯನ್ನು ಕೊಡ್ತಾರೆ. ಹಾಗೂ ಈ ಭಾಗಕ್ಕೆ ಕೆಲವೊಮ್ಮೆ ಕಣ್ಣನ್ನು ಕಂಪ್ಲೀಟ್ ತೆಗೆದಾಗ ಈ ಹೊಲಿಗೆಯನ್ನು ಹಾಕುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇನ್ನು ತಡೆಗಟ್ಟುವಿಕೆ ಹೇಗೆ ಈ ಕಣ್ಣಿನ ಕ್ಯಾನ್ಸರ್ ಎಂದು ಅಂತಂದರೆ, ಅದನ್ನು ಪ್ರಾರಂಭಿಕ ಹಂತದಲ್ಲಿಯೇ ನಾವು ಕಂಪ್ಲೀಟಾಗಿ ತೆಗೆದರೆ ಅದು ರೀಅಕರೆನ್ಸ್ ಚಾನ್ಸಸ್ ಬಹಳ ಕಡಿಮೆ. ಆದರೆ ನಂತರದ ಹಂತಗಳಲ್ಲಿ ಹೋದರೆ ಅದು ರೀಅಕರೆನ್ಸ್ ಅಷ್ಟೇ ಅಲ್ಲ, ಗುಣವಾಗೋದು ಸಹಿತ ಬಹಳ ಕಡಿಮೆ. ಎತ್ತು ಅಥವಾ ಹೋರಿಗಳ ಕಣ್ಣಲ್ಲಿ ಆಗಾಗ ಪಿಸರು ಬರ್ತಾಯಿದ್ರೆ, ನೀರು ಬರ್ತಾಯಿದ್ರೆ ಅದನ್ನು ಸ್ವಲ್ಪ ಉಪ್ಪಿನ ದ್ರಾವಣದಲ್ಲಿ ತೊಳೆದು ಸ್ವಚ್ಛಗಾಗಿಸಬೇಕು. ಒಂದೆರಡು ದಿವಸ ಕಡಿಮೆ ಆಗದೆ ಹೋದರೆ ತಜ್ಞ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ಕಣ್ಣು ಬಹು ಮುಖ್ಯ ಭಾಗ. ಮನುಷ್ಯರಿಗೆ ಹೇಗೆ ಕಣ್ಣು ಅತ್ಯಂತ ಮುಖ್ಯವೋ, ಪಶುಗಳಿಗೂ ಸಹಿತ ಅತ್ಯಂತ ಮುಖ್ಯ. ಮನುಷ್ಯರಲ್ಲಿ ನಾವು ಹೇಗೆ ಕಾಳಜಿಯನ್ನು ತೆಗೆದುಕೊಳ್ತೇವೆಯೋ ಹಾಗೆಯೇ ಮನುಷ್ಯರಲ್ಲಿಯೂ ಸಹಿತ ಬಹಳ ಮುಖ್ಯ. ಕಣ್ಣಿನ ಕ್ಯಾನ್ಸರ್ ಸಾಮಾನ್ಯವಾಗಿ ಒಂದೇ ಕಣ್ಣನ್ನು ಬಾಧಿಸುವುದು ಜಾಸ್ತಿ, ಎರಡು ಮೂರು ಕಣ್ಣನ್ನು ಇದು ಬಾಧಿಸಲ್ಲ. ಆದರೆ ಒಂದೇ ಕಣ್ಣನ್ನು ಬಾಧಿಸೋದು ಬಹಳ ಸಾಮಾನ್ಯವಾಗಿರುತ್ತೆ, ಎರಡು ಕಣ್ಣುಗಳನ್ನು ಬಾಧಿಸುವುದು ಸ್ವಲ್ಪ ಕಡಿಮೆ. ಈ ಸೂಕ್ಷ್ಮವನ್ನು ಆಗಾಗ ಗಮನಿಸುತ್ತಾ ಇರಬೇಕು. ಆದರೆ ಕೆಲವೊಮ್ಮೆ ಎರಡು ಕಣ್ಣುಗಳು ಸಹಿತ ಬಾಧೆಗೆ ಒಳಗಾಗ್ಬೋದು. ಯಾವುದೇ ಅಂದರೆ ಒಂದೇ ಕಣ್ಣನ್ನು ಮಾತ್ರ ಅದು ತೊಂದರೆ ಮಾಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹೀಗೆ ಎರಡೂ ಕಣ್ಣನ್ನು ಸಹಿತ ಬಾಧೆಗೊಳಗಬಹುದು. ಕಣ್ಣನ್ನು ಜಾನುವಾರು ಗೋಡೆಗೆ ಅಥವಾ ಮರದ ಬುಡಕ್ಕೆ ಪದೇ ಪದೇ ಉಜ್ಜುತ್ತಾ ಇದ್ದರೆ, ಅಥವಾ ತಲೆಯನ್ನು ಕುಟ್ಟಿಕೊಳ್ತಾ ಇದ್ದರೆ, ಅಥವಾ ಆಗಾಗ ಅದು ತಲೆ ಗೋಡೆಗೆ ಅಥವಾ ಯಾವುದಾದ್ರೂ ಒಂದು ಮಣ್ಣಿನ ದಿಬ್ಬಕ್ಕೆ ಅದನ್ನು ತಿಕ್ಕುತ್ತಾ ಇದ್ದರೆ ಅದನ್ನು ಗಮನಿಸಿ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಇಷ್ಟು ಬೆಳ್ಳಗೆಲ್ಲ ಆಗಲಿಕ್ಕೆ ಬಿಡಬಾರದು. ಪಶುಗಳಿಗೂ ನಮ್ಮ ಹಾಗೆಯೇ ಚಿಕಿತ್ಸೆಯನ್ನು ಪಡೆಯುವ ಸ್ವಾತಂತ್ರ್ಯ ಇರೋದರಿಂದ ಅವುಗಳನ್ನು ಸಹಿತ ಅದೇ ರೀತಿ ನಾವು ಚಿಕಿತ್ಸೆಯನ್ನು ಕೊಡಿಸಬೇಕಾಗುತ್ತೆ. ಇದು ಕಣ್ಣಿನ ಕ್ಯಾನ್ಸರ್ ಬಗ್ಗೆ ಒಂದು ಮಹತ್ವದ